ತಂದೆ ತಾಯಿ ದೂರ. ಇದೈತೆ ಏನ್ ಮಾಡ್ತೀವಿ, ಕಂಟಿನ್ಯೂ ಮಾಡ್ಲಿಲ್ಲ ಎಲ್ಲ ಈಗ ದಾವಣಗೆರೆ ಹತ್ರ ನಮ್ದೊಂದು ಪುಟ್ಟ ಗ್ರಾಮ ತೋಗುಣಸೆ ಅಂತ. ತೋಗುಣಸೆ ಅಂದ್ರೆ ನಮ್ಮ ಭಾರತದಲ್ಲೇ ಒಂದು ಐತಿಹಾಸಿಕವಾಗಿ ಇರುವಂತಹ ಒಂದು ಗ್ರಾಮ. ಯಾಕಂದ್ರೆ ಸುಮಾರು 180 ಜನ ಆರ್ಮಿಯಲ್ಲಿ ಇರುವಂತಹ ಒಂದು ನಮ್ದು. ಇದ್ರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ ಆಲ್ಮೋಸ್ಟ್ ಎಲ್ಲ ಇರ್ತಕ್ಕಂಥ ನಾವು ಬಂಜಾರ ಇದ್ದೀವಿ. ಬಂಜಾರ ಅಂದ್ರೆ ಸಂಸ್ಕೃತಿಗಳಲ್ಲಿ ಶ್ರೀಮಂತವಾದಂತಹ ಒಂದು ಸಂಸ್ಕೃತಿ ಇರುವಂತಹ ಒಂದು ಜನಾಂಗ. ಆ ಜನಾಂಗದಲ್ಲಿ ರಿಚ್ ಆಗಿ ಏನು ನಾವು ಸೆಲೆಬ್ರೇಷನ್ ಮಾಡ್ತೀವಲ್ಲ ದೀಪಾವಳಿಯಲ್ಲಿ, ನಾವು ಸೆಲೆಬ್ರೇಷನ್ ಮಾಡೋದು ದೀಪಾವಳಿ ಅಂದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರುವಂಥ ಹಬ್ಬವನ್ನು ನಾವು ಎಲ್ಲ ಆಲ್ ಓವರ್ ಇಂಡ್ಯಾದಲ್ಲಿ ಒಂದೇ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತೀವಿ ನಾವು ಬಂಜಾರರು. ಬರೀ ದೀಪಾವಳಿ ಅಂದರೆ ಬರೀ ಪಟಾಕಿ ಹೊಡೆಯೋದಲ್ಲ, ಅದನ್ನು ಪ್ರತಿಯೊಬ್ಬರು ದೀಪ ತಗೊಂಡೋಗಿ ಪ್ರತಿಯೊಬ್ಬರು ಮನೆಯಲ್ಲಿ ರಾತ್ರಿ ನಾವು ಮೇರ ಅಂತ ಮಾಡ್ತೀವಿ. ಮೇರ ಅಂದರೆ ಅದಕ್ಕೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರುವಂತಹ ಹಬ್ಬವನ್ನು ಅವ ಎಲ್ಲ ದೇವರು ನಮ್ಮ ಕುಲದೇವರಂತಹ ಸೇವಾಲಾಲ್ ಮರಿಯಮ್ಮ ಹಾಗೂ ಸಾಧು ಭವಾನಿ ಅವರ ಹೆಸರಲ್ಲಿ ನಾವು ಮೇರ ಮಾಡಿ ಎಲ್ಲ ಒಂದು ಸೆಲೆಬ್ರೇಷನ್ ಮಾಡಿ ಎಲ್ಲ ಸುಮಾರು ಅದಕ್ಕೆ ನಾವು 15 ದಿವಸ ಮುಂಚೆನೇ ಪ್ರಿಪ್ರೇಷನ್ ಮಾಡ್ತೀವಿ. ಪ್ರತಿಯೊಬ್ಬರು ಮಹಿಳೆಯರು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. 15 ದಿವಸ ಪ್ರಾಕ್ಟೀಸ್ ಮಾಡಿ ಇವತ್ತು ಹೂ ಮುರಿಯಕ್ಕಂತ ಹೋಗ್ತಾ ಇದ್ದೀವಿ. ಊರಿನ ಎಲ್ಲ ಹೆಣ್ಮಕ್ಳೆಲ್ಲ ನಾವು ಗುಡ್ಡಕ್ಕೆ ಹೋಗಿ ಅಲ್ಲಿಂದ ಹೂ ತಗೊಂಬಂದು ಗೋಂದು ಅಂತ ಒಂದು ಇದು ಮಾಡ್ತೀವಿ. ಪ್ರತಿಯೊಬ್ಬರು ಏನೋ ಸ್ವೀಟ್ ಎಲ್ಲ ಮಾಡಿಕೊಂಡು ತಿನಿಸುಗಳನ್ನ ತಗೊಂಡೋಗಿ ಎಲ್ಲ ಪ್ರತಿಯೊಬ್ಬರು ಹುಡುಗರು ಹುಡುಗಿಯರೆಲ್ಲ ಸೇರಿ ಗುಡ್ಡಕ್ಕೆ ಹೋಗಿ ಅಲ್ಲಿ ಎಲ್ಲ ತಿಂದು ಒಬ್ರಿಗೊಬ್ರು ಹಂಚಿಕೊಂಡು ತಿಂದು ಅಲ್ಲಿಂದ ಎಲ್ಲ ಹೂಗಳು ಕಾಡಿನ ಹೂಗಳನ್ನೆಲ್ಲ ತಗೊಂಬಂದು ಇಲ್ಲಿ ಗೋಧನಂತ ನಮ್ಗೇನು ಗೊಬ್ಬರ ಬರುತ್ತಲ್ಲ ಗೋಮಾತೆಯ ಗೊಬ್ಬರವನ್ನು ಇಟ್ಕೊಂಡು ಇದು ಮಾಡಿ ಗೋಧನಂತ ಮಾಡಿ ಪ್ರತಿಯೊಬ್ಬರ ಮನೆಯ ಮುಂದೆ ಅದನ್ನು ಬಾಗಿಲಲ್ಲಿ ಇಟ್ಟು ಅದನ್ನು ಒಂದು ಸಾಂಸ್ಕೃತಿಕವಾಗಿ ಒಂದು ಹಾಡನ್ನು ಹೇಳ್ತಾ ಅದನ್ನು ಕೇಳಿಬಿಟ್ಟು ನೆಕ್ಸ್ಟ್ ಸೆಲೆಬ್ರೇಷನ್ ಎಲ್ಲ ಮಾಡ್ತೀವಿ ನಾವು. ಓಕೆ, ತಮ್ಮ ನೇಮ್ ಸರ್? ಶೀತಲ್ ಜಿನಾಯ್ಕ್ ಅಂತ. ಈ ಬಂಜಾರ ಕಲ್ಚರ್ ಇದೆಯಲ್ಲ, ಇದು ಭಾರತದಲ್ಲೇ ಅತ್ಯಂತ ರಿಚ್ ಕಲ್ಚರ್ ಅಂತೇಳಿ ನಾವು ಹೇಳ್ಬೋದು. ವಿಶೇಷವಾಗಿ ನಾವು ಬಂಜಾರರು ದೀಪಾವಳಿಯನ್ನು ಮಾಡ್ತೀವಿ. ಈ ರೀತಿಯಾಗಿ ದೀಪಾವಳಿ ಯಾವ ಜನಾಂಗದಲ್ಲೂ ಕೂಡ ಮಾಡೋದಿಲ್ಲ. ನಮ್ಮ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಈ ಹಾಡನ್ನು ಹೇಳ್ತಾ ದೇವರನ್ನು ಹರಸ್ತಾ ಮನೆ ಮನೆಗೆ ಹೋಗಿ ದೀಪವನ್ನು ಬೆಳಗಿ ಅವರಿಗೆ ಶುಭಾಶಯವನ್ನು ಕೋರುವಂಥದ್ದು ಎಲ್ಲ ದೇವರಿಗೆ, ತೀರ್ಕೊಂಡವರಿಗೆ ಮತ್ತು ಬೇರೆಯವರಿಗೆ ಎಲ್ಲರಿಗೂ ಶುಭಾಶಯವನ್ನು ಕೋರ್ತಕ್ಕಂಥದ್ದು ಒಂದಾದರೆ ಈ ಹಬ್ಬದಲ್ಲಿ ನಾವು ಹಿರಿಯರ ಪೂಜೆಯನ್ನು ಮಾಡ್ತೀವಿ. ಹಿರಿಯರ ಪೂಜೆ ಮಾಡಿ ಅವರಿಗೆಲ್ಲ ಸ್ವೀಟ್ ಮೂಲಕ ನಾವು ದಬ್ಕಾರ್ ಅಂತೇಳಿ ಕರಿತೀವಿ ಅದನ್ನು ಅರ್ಪಿಸ್ತೀವಿ. ಅಂದರೆ
ಯಜ್ಞ ಮಾಡ್ತಾರಲ್ಲ ಆ ರೀತಿಯಲ್ಲಿ ಯಜ್ಞವನ್ನು ಮಾಡಿ ಅದರಲ್ಲಿ ನಾವು ಮಾಡಿರತಕ್ಕಂಥ ತಿನಿಸುಗಳನ್ನೆಲ್ಲ ಆ ಹಿರಿಯರಿಗೆ ಇಟ್ಟು ಪೂಜೆಯನ್ನು ಸಲ್ಲಿಸುವಂಥದ್ದನ್ನು ನಾವು ಧಬ್ಕಾರ್ ಅಂತೇಳಿ ಕರಿತೀವಿ. ಐ ಮೀನ್ ಯಜ್ಞ ಅಂತೇಳಿ ಹೇಳಿದ್ರೆ ತಪ್ಪಾಗಲಾರ್ದು. ಆಮೇಲೆ ಗೋದ್ನು, ಗೋದ್ನು ಅಂದರೆ ಈ ವಿಘ್ನೇಶ್ವರನ ಗೊಬ್ಬರದಲ್ಲಿ ಮಾಡ್ತಾರಲ್ಲ ಆ ರೀತಿಯಲ್ಲಿ ವಿಘ್ನೇಶ್ವರ ಟೈಪ್ ಮಾಡಿ ನಾವು ಅದನ್ನು ಗೋದ್ನು ಅಂತೇಳಿ ಕರಿತೀವಿ. ಅದು ಮನೆ ಮನೆಗೂ ತೊಗೊಂಡು ಹೋಗಿ ಹೆಣ್ಮಕ್ಕಳು ಅದನ್ನು ಮಾಡಿ ಕಾಡಿನಿಂದ ಹೂ ತಂದು ಇಟ್ಟು ವಿಶೇಷವಾಗಿ ಮಾಡುವಂಥದ್ದು. ಅದೊಂದು ನಮ್ಮ ಜನಾಂಗದ ವಿಶೇಷತೆ ಅಂತೇಳಿ ನಾವು ಹೇಳ್ಬೋದು. ಎಸ್ಪೆಷಲಿ ತೋಳು ಹುಣಸೆ ಅಂತೇಳಿ ಹೇಳಿದರೆ ನಮ್ಮ ಕರ್ನಾಟಕದಲ್ಲಿ ಮೊದಲು ವಿಶೇಷತೆ ಅಂತೇಳಿ ಹೇಳಿದರೆ ಅಂದರೆ ಈ ವೀರ ಸೈನಿಕರಿರುವಂಥದ್ದು ನಾವು ನೋಡ್ತಕ್ಕಂಥದ್ದು ಎಲ್ಲಿ ಅಂತೇಳಿ ಹೇಳಿದರೆ ಅತಿ ಹೆಚ್ಚು ಸೈನಿಕರಿರುವಂಥ ಊರು ಯಾವುದು ಅಂತ ಹೇಳಿದರೆ ನಮ್ಮ ತೋಳು ಹುಣಸೆ ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ಆ ಒಂದು ವಿಶೇಷತೆ ಇದೆ. ದೇಶ ಕಾಯುವ ಪ್ರತಿ ಮನೆಯಲ್ಲಿ ಒಬ್ಬರು ಇಬ್ಬರು ಸೈನಿಕರನ್ನು ನಾವು ಇಲ್ಲಿ ನೋಡ್ಬೋದು. ಈ ಹಬ್ಬಕ್ಕೆ ರಜೆಯನ್ನು ಹಾಕಿ ಎಲ್ಲ ಎಂಪ್ಲಾಯೀಸು ಯಾವುದೇ ದೊಡ್ಡ ಎಂಪ್ಲಾಯೀಸ್ ಆಗಿರ್ಬೋದು ಅವರೆಲ್ಲ ಊರಿಗೆ ಬರುವಂಥದ್ದು ಒಂದು ವಿಶೇಷತೆ. ಹಿರಿಯರ ಪೂಜೆ ಮಾಡುವಂಥದ್ದು ಒಂದು ವಿಶೇಷತೆ ಇದೆ ಇಲ್ಲಿ ಅನ್ನುವಂಥದ್ದನ್ನು.